जय श्री राम। ನಾವು ಕಳೆದ ಎರಡು ಅವಧಿಯಲ್ಲಿ ಗದ್ಯಪಾಠವಾದಂತಹ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಈ ಪಾಠವನ್ನು ಅಧ್ಯಯನ ಮಾಡಿದ್ದೇವೆ। ಅಲ್ಲಿ ಬರುವಂತಹ ಪ್ರಶ್ನೋತ್ತರಗಳಿಗೆ ಉತ್ತರಗಳನ್ನೆಲ್ಲ ಬರೆದಾಗಿದೆ, ಜೊತೆಯಲ್ಲಿ ಪದ್ಯವನ್ನು ಕೂಡ ನಾವು ಕಲಿತಿದ್ದೇವೆ। ಗಿಡಮರ ಎನ್ನುವಂತಹ ಪದ್ಯವನ್ನು ಕೂಡ ಬಾಯಿಪಾಠ ಕಲಿತಿದ್ದೇವೆ। ನೀವು ಗದ್ಯಪಾಠದಲ್ಲಿ ಬರುವಂತಹ ಭಾಷಾಭ್ಯಾಸ, ಅದರಲ್ಲಿ ಬರುವಂತಹ ವ್ಯಾಕರಣ ಭಾಗದಲ್ಲಿ ನಾವು ನಾಮಪದ ಎನ್ನುವಂತಹ ವಿಷಯದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ। ಅದನ್ನು ಒಮ್ಮೆ ನೆನಪು ಮಾಡುವಂತಹ ಪ್ರಯತ್ನ ಈ ಅವಧಿಯಲ್ಲಿ ನಡೆಯುತ್ತದೆ, ಮತ್ತು ಅದರ ಮುಂದಿನ ಭಾಗ ನಾಮಪದ ಅಂದರೆ ಏನು, ಮತ್ತು ಸರ್ವನಾಮ ಅಂದರೆ ಏನು, ಈ ವಿಷಯಗಳಲ್ಲಿ ನಾವು ಈ ಅವಧಿಯಲ್ಲಿ ಕಲಿತುಕೊಳ್ಳುವಂತಹ ವಿಷಯಗಳಿದೆ। ಪುಟ್ಟಜ್ಜಿ ಪುಟ್ಟಜ್ಜಿ ಎನ್ನುವಂತಹ ಕತೆ ನಿಮಗೆ ಕೇಳಿ ತುಂಬ ಖುಷಿಯಾಗಿರಬಹುದು। ಈ ಕಥೆಯಲ್ಲಿ ಬರುವಂತಹ ಜಿಂಕೆ ಗೊತ್ತಿದೆ, ಆ ಜಿಂಕೆಗೆ ಮಕ್ಕಳೇ ಒಂದು ಹೆಸರಿತ್ತು, ಏನು ಮಕ್ಕಳೇ? ಚುಕ್ಕಿ। ಏನು? ಚುಕ್ಕಿ ಎನ್ನುವಂತಹ ಹೆಸರು ಆ ಜಿಂಕೆಗಿತ್ತು। ಇಲ್ಲಿ ಬರುವಂತಹ ಕಥೆಯನ್ನ ಕೇಳುವವರು ಯುವಕ ಯುವತಿ ಊರು ಕಾಡು ಪ್ರಾಣಿಗಳು, ಇಲ್ಲಿ ಇವುದಕ್ಕೆ ಯಾವುದಕ್ಕೂ ಕೂಡ ಹೆಸರಿಲ್ಲ। ಈಗ ನಿಮಗೆ ಆದರೆ ಒಂದೊಂದು ಹೆಸರಿದೆ ಅಲ್ವಾ ಮಕ್ಕಳೇ? ಸ್ಕಂದ ಗೌತಮ್ ಅಲ್ವಾ, ವೈಷ್ಣವಿ ಅಮಲ್ಜೀತ್, ಹೀಗೆ ಬೇರೆ ಬೇರೆ ಹೆಸರುಗಳಿದೆ। ಆದರೆ ಅಲ್ಲಿ ನಿಮ್ಮ ಪಾಠ ಪುಸ್ತಕದಲ್ಲಿ ಬರುವಂತಹ ಯಾವುದೇ ಕೆಲವು ಯುವಕನಿಗಾಗಲಿ ಯುವತಿಗೆ ಆಗಲಿ ಊರು ಆಗಲಿ ಈ ಊರಿಗೆ ಯಾವುದೇ ಹೆಸರನ್ನು ಕೊಟ್ಟಿಲ್ಲ। ಯುವಕ ಯುವತಿ ಜಿಂಕೆ ಹುಲಿ ಚಿರತೆ ಮರ ಮನೆ ಜಗಳಿ, ಇವನ್ನು ಕೇಳಿದಾಗ ವ್ಯಕ್ತಿ ಪ್ರಾಣಿ ವಸ್ತುವಿನ ನೆನಪಾಗ್ತದೆ ನನಗೆ। ವ್ಯಕ್ತಿ ವಸ್ತುವಿನ ನೆನಪು ನಮಗೆ ಆಗ್ತದೆ। ಈ ಬಗ್ಗೆ ಒಂದು ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಬರುತ್ತದೆ, ಒಂದು ಒಬ್ಬ ವ್ಯಕ್ತಿ ಪ್ರಾಣಿ ವಸ್ತು ಸ್ಥಳ ಇವುಗಳನ್ನು ಗುರುತಿಸಲು ನಾವು ಬಳಸುವ ಪದಗಳನ್ನೇ ನಾವು ನಾಮಪದಗಳು ಅಂತ ಕರೀತೇವೆ। ಯಾವ ಪದಗಳು? ನಾಮಪದಗಳು ಅಂತ ನಾವು ಕರೀತೇವೆ। ಈ ನಾಮ ಪದಗಳಲ್ಲಿ ನಾವು ಮುಖ್ಯವಾಗಿ ಉದಾಹರಣೆಗೆ ಹಳ್ಳ ಕಾಡು ಕೋಣ ಆನೆ ಅಂಗಳ ಕುತ್ತಿಗೆ ಗೆಜ್ಜೆ ಇದೆಲ್ಲ ನಿಮಗೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಪಾಠದಲ್ಲಿ ಬರುವಂಥದ್ದು। ಈ ಕಥೆಯಲ್ಲಿರುವ ಉಳಿದ ಇದಿಷ್ಟು ನಾಮಪದಗಳಾದರೆ ಇನ್ನು ಅನೇಕ ನಾಮಪದಗಳು ಇದೆ, ನಾನು ಅವತ್ತು ಗುರುತಿಸಲಿಕ್ಕೆ ಹೇಳಿದ್ದೇನೆ, ನೀವೆಲ್ಲ ಮಾಡಿರ್ಬೋದು ನೋಡಿ। ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ನಾವು ಈ ಕಥೆಯಲ್ಲಿ ಆಗಾಗಲೇ ಹೇಳಿದ ಹಾಗೆ ಯುವಕ ಯುವತಿ ಎಂಬಂತಹ ಪದಗಳನ್ನು ನಾವು ಆಗಾಗ ಸಾಲಿನಲ್ಲಿ ಬರುವುದನ್ನು ನಾವು ಗಮನಿಸ್ತೇವೆ। ಈ ಯುವಕ ಮತ್ತು ಯುವತಿಗೆ ನಿಮ್ಮ ಹಾಗೆ ಹೆಸರಿದೆಯೋ? ಇಲ್ಲ, ನೀವು ಕೂಡ ಅವರಿಗೆ ಒಂದು ಹೆಸರನ್ನು ಇಡಬಹುದು, ಯುವತಿ ಆದರೆ ಸುಭಾಷಿಣಿ, ಯುವಕ ಆದರೆ ರಾಮಮೋಹನ, ಹೀಗೆ ಹೆಸರನ್ನು ಇಡಬಹುದು। ಹೀಗೆ ಅವರಿಗೆ ನಾವು ಇಡುವ ಹೆಸರನ್ನು ನಾವೊಂದು ಹೆಸರಿನಿಂದ ಕರಿತೇವೆ ವ್ಯಾಕರಣದಲ್ಲಿ, ಅಂಕಿತ ನಾಮ ಅಂತ ಕರಿತೇವೆ। ಏನಂತ ಕರಿತೇವೆ ಮಕ್ಕಳೇ? ಅಂಕಿತ ನಾಮ ಅಂತ ಕರಿತೇವೆ। ಏನಾದರೆ ಅಂಕಿತ ನಾಮ ಇಟ್ಟ ಹೆಸರನ್ನು ನಾವು ಏನಂತ ಕರಿತೇವೆ? ಅಂಕಿತ ನಾಮ। ನಿಮಗೆಲ್ಲ ಒಂದೊಂದು ಹೆಸರಿದೆ, ಅದೆಲ್ಲ ನಿಮ್ಮ ತಂದೆ ತಾಯಿ ನಿಮಗೆ ಪೋಷಕರು ಇಟ್ಟಂತಹ ಹೆಸರು, ಅದನ್ನು ನಾವು ಅಂಕಿತ ನಾಮ ಅಂತ ಕರಿತೇವೆ। ಆದರೆ ನಾವು ಏನು ಮಾಡ್ತೇವೆ,
ಕಥೆಯಲ್ಲಿ ನಮ್ಮ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಯಲ್ಲಿ ಒಬ್ಬ ಕಥೆ ಹೇಳುವ ವ್ಯಕ್ತಿ ಕೂಡ ಇದ್ದಾರೆ. ಆ ವ್ಯಕ್ತಿ ತನ್ನನ್ನ ನಾನು ಎಂದು ಕರೆದುಕೊಂಡಿದ್ದಾರೆ. ನಾನು ಅಲ್ಲೋ ಕತೆ ಬರೆಯುವವರು, ಆ ಕತೆ ಹೇಳುವ ವ್ಯಕ್ತಿ ಅಜ್ಜಿ ಅಜ್ಜಿ ಆದರೆ ಅವರು ನಾನು ಅಂತ ಹೇಳಿಕೊಂಡಿದ್ದಾರೆ ಕಥೆಯಲ್ಲಿ. ಈ ನಾನು ಯಾರಾಗಿರಬಹುದು? ನೀವು ಹೇಳ್ತೀರಿ ಅದು ಅಜ್ಜಿ ಅಂತ ಅಲ್ಲ. ಇದು ಇಲ್ಲಿ ಪಾಠದಲ್ಲಿ ಗೊತ್ತಾಗ್ತದೆ, ಆದರೆ ನಾವು ಹೀಗೆ ಮಾತನಾಡುವಾಗ ಅದು ಯುವಕನೂ ಆಗಿರಬಹುದು, ಯುವತಿಯೂ ಕೂಡ ಆಗಿರಬಹುದು, ಗಂಡು ಆಗಿರಬಹುದು, ಹೆಣ್ಣು ಆಗಿರಬಹುದು ಅಲ್ವಾ. ಹೀಗೆ ನಾಮಪದದ ಬದಲಿಗೆ ಅಥವಾ ಬದಲಾಗಿ, ನಾಮಪದದ ಬದಲಾಗಿ ಬಳಸಬಹುದಾದ ಪದಗಳನ್ನೇ ನಾವು ಸರ್ವನಾಮ ಅಂತ ಕರೀತೇವೆ. ಏನಂತ ಕರೀತೇವೆ ಮಕ್ಕಳೇ? ಸರ್ವನಾಮ ಅಂತ ಕರೀತೇವೆ. ಏನು? ನಾಮಪದದ ನಾಮಪದಗಳಿಗೆ ಬದಲಾಗಿ ಬಳಸಬಹುದಾದ ಪದಗಳನ್ನೇ ನಾವು ಏನಂತ ಕರೀತೇವೆ? ಸರ್ವನಾಮ ಅಂತ ಕರೀತೇವೆ. ಈಗ ಗೊತ್ತಾಯ್ತಲ್ಲ ಸರ್ವನಾಮ ಅಂದರೆ ಏನು, ನಾಮಪದ ಅಂದರೆ ಏನು ಎಂಬುದು ನಿಮಗೆ ಗೊತ್ತಾಯಿತು ಅಲ್ವಾ? ಈಗ ನೋಡಿ, ನಾನು ಮನೆಯಲ್ಲೇ ಇದ್ದೇನೆ, ಮನೆಯಲ್ಲಿ ಇದ್ದೇನೆ. ನೀನು ಪುಸ್ತಕ ಓದುತ್ತೀಯ, ಒಂದು ಎರಡು ವಾಕ್ಯಗಳು ನಾನು ಕೊಟ್ಟದ್ದು. ಅಥವಾ ಅವನು ಶಾಲೆಗೆ ಹೋದನು, ಅವಳು ಕೆಲಸಕ್ಕೆ ಹೋದಳು, ಅದು ರೊಟ್ಟಿಯನ್ನು ಮೂಸಿತು, ಅದು ಟೇಬಲ್ನಲ್ಲಿ ಇದೆ. ಈ ವಾಕ್ಯದಲ್ಲಿ ನಾನು, ನೀನು, ಈ ಎನ್ನುವ ಈ ಪದಗಳನ್ನು ಯಾರು ಯಾರಿಗೂ ಕೂಡ ಬಳಸಬಹುದು. ಅವನು ಎಂಬುದನ್ನು ಗಂಡಸರಿಗೂ ಬಳಸಬಹುದು, ಅವಳು ಎಂಬುದನ್ನು ಯಾವುದೇ ಹೆಂಗಸರಿಗೂ ಕೂಡ. ನೋಡಿ, ಅಲ್ಲಿ ಅವಳು, ನಾನು, ನೀನು, ಇದು, ಅದು, ಇದು ಎಲ್ಲ ಬಂದಿದೆ ಪದಗಳು. ಅದು ಇದು ಎಂಬುದನ್ನು ಪ್ರಾಣಿಗೂ ವಸ್ತುವಿಗೂ ಮಾತ್ರ ಬಳಸಬಹುದು, ಮನುಷ್ಯರಿಗೆ ಹೇಳಲಿಕ್ಕಾಗ್ತದೆ ಅದು ಇದು ಅಂತ ಹೇಳಬಹುದು. ಈ ಯಾರಿಗಾದರೂ ನಾವು ಬಳಸಬಹುದಾದಂತಹ ಪದಗಳೇ ಏನು ಮಕ್ಕಳೇ? ಸರ್ವನಾಮ. ಸರ್ವನಾಮ ಅಂದ್ರೆ ಗೊತ್ತಾಯ್ತಲ್ಲ, ನಾಮಪದದ ಬದಲಾಗಿ. ಈಗ ಗೌತಮ ಶಾಲೆಗೆ ಹೋದನು, ಅಲ್ಲಿ ನಾನು ಗೌತಮ ಎನ್ನುವುದನ್ನು ಬಿಟ್ಟು ಅವನು ಶಾಲೆಗೆ ಹೋದನು. ನನಗೆ ಗೊತ್ತಿದೆ, ಆದರೆ ಬೇರೆಯವರು ಹೇಳುವಾಗ ಅವನು ಅಂತ, ಅದು ಯಾರು ಆಗಿರ್ಬೋದು? ರಾಮನಾಗಿರ್ಬೋದು, ಧೂಮನಾಗಿರ್ಬೋದು, ಚೋಮನಾಗಿರ್ಬೋದು, ಯಾರಾಗಿರ್ಬೋದು. ಆದರೆ ಅಲ್ಲಿ ಬಳಸುವಂತಹ ಪದ ಉಂಟಲ್ಲ, ಅವನು, ಅವಳು, ಇವಳು, ಅದು, ಇದು, ಇದೆಲ್ಲವೂ ಕೂಡ ಸರ್ವನಾಮಗಳು ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಇದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಏನು ಅಂತ ಹೇಳಿದ್ರೆ, ಒಬ್ಬನೇ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳನ್ನು ಕುರಿತು ಮಾತನಾಡುವಾಗ ಸರಿ ಕೇಳಿಕೊಳ್ಳಿ, ಒಬ್ಬನೇ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳನ್ನು ಕುರಿತು ಮಾತನಾಡುವಾಗ ನಾನು, ನೀನು, ಅವನು, ಅವಳು, ಅದು ಎಂಬುದನ್ನು ನಾವು ಬಳಸ್ತೇವೆ ನಮ್ಮ ದಿನನಿತ್ಯ ಮಾತಿನಲ್ಲಿ. ಒಂದಕ್ಕಿಂತ ಹೆಚ್ಚು ಜನರು ಇರುವಾಗ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳನ್ನು ಕುರಿತು ನಾವು ಬಳಸುವಾಗ ಏನು ನಾನು ನೀನು ಅಂತ ಬಳಸ್ತೇವ? ಇಲ್ಲ. ನಾವು ಇಬ್ಬರಿದ್ರೆ ನಾವು, ಇಬ್ಬರಲ್ಲಿದ್ದರೆ ಅವರು, ಮತ್ತು ಪ್ರಾಣಿಗಳು ಎರಡು ಮೂರು ಇದ್ದರೆ ಅವು ಎಂಬ ಸರ್ವನಾಮಗಳನ್ನು ಕೂಡ ಬಳಸ್ತೇವೆ. ಇವುಗಳೆಲ್ಲ ಸರ್ವನಾಮಗಳು. ಅದು ನಾನು, ನೀನು, ಅದು, ಇದು, ನಾವು, ನೀವು ಎಲ್ಲವೂ ಕೂಡ ಸರ್ವನಾಮಗಳು. ಇದು ಇಷ್ಟು ನಾವು ಅಂದರೆ ಅದು ಏಕವಚನದಲ್ಲಿ ಆದರೆ ನಾನಾದರೆ, ಬಹುವಚನದಲ್ಲಿ ನಾವು, ನೀನಾದರೆ ಏಕವಚನದಲ್ಲಿ ಆದರೆ ನೀವು ಎನ್ನುವಂಥದ್ದು ಬಹುವಚನದ. ಇದಿಷ್ಟು ನಾವು ಯಾವುದರ ಬಗ್ಗೆ, ಸರ್ವನಾಮ, ಇದು ನಾಮಪದಗಳ ಬಗ್ಗೆ ಮತ್ತು ಸರ್ವನಾಮಗಳ ಬಗ್ಗೆ ತಿಳ್ಕೊಂಡಂತಹ ವಿಚಾರ. ಹೀಗೆ ನಾವು ಸರ್ವನಾಮಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಆಗಾಗ ಬಳಸ್ತಾ ಇದ್ದೀವಿ. ಈ ಸರ್ವನಾಮಗಳು ಲಿಂಗ, ವಚನ,
ವಿಭಕ್ತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಆಗಿರುತ್ತದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬೇಕು. ನಾನು, ನಾವು, ಅವನು, ಅವಳು, ಅವರು, ಅದು, ಇದು, ಇವು, ಆತನು, ಈತನು, ಆಕೆ, ಈಕೆ, ತಾನು, ತಾವು ಮೊದಲಾದಂತಹ ಸರ್ವನಾಮಗಳು ಇವೆ. ಇವುಗಳೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಸರ್ವನಾಮಗಳ ಬಗ್ಗೆ ನಿಮಗೆ ಎಸ್ ಎಲ್ ಸಿ ಆಗುವಾಗ ಇದೆಲ್ಲ ಬರ್ತದೆ ವ್ಯಾಕರಣದಲ್ಲಿ. ಈಗ ನಾವು ಸರ್ವನಾಮಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ. ಈ ಸರ್ವನಾಮಗಳಲ್ಲಿ ಒಟ್ಟು ಎಷ್ಟು ಇದೆ ಮಕ್ಕಳೇ? ಮೂರು ವಿಧ. ಅವುಗಳಲ್ಲಿ ಒಂದನೆಯದ್ದು ಪುರುಷಾರ್ಥಕ ಸರ್ವನಾಮ. ನೆನಪಿಟ್ಟುಕೊಳ್ಳಿ, ಒಂದನೆಯದು ಯಾವುದು? ಪುರುಷಾರ್ಥಕ ಸರ್ವನಾಮ. ಎರಡನೆಯದು ಆತ್ಮಾರ್ಥಕ ಸರ್ವನಾಮ. ಮೂರನೆಯದ್ದು ಪ್ರಶ್ನಾರ್ಥಕ ಸರ್ವನಾಮ. ಯಾವುದೆಲ್ಲ? ಪುರುಷಾರ್ಥಕ, ಆತ್ಮಾರ್ಥಕ, ಮತ್ತೊಂದು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಹೇಳಿ ಸರ್ವನಾಮದಲ್ಲಿ ಒಟ್ಟು ಮೂರು ವಿಧಗಳು. ಏನು ಈ ಪುರುಷಾರ್ಥಕ ಸರ್ವನಾಮ ಅಂದರೆ ಏನು? ನಾವು ಅವುಗಳನ್ನು ಈಗ ನಾವು ತಿಳ್ಕೊಳ್ಬೇಕು. ಈ ಮಾತನಾಡುವಂತಹ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ, ಮಾತನಾಡುವ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದ ಪದಗಳು, ನಾವು ಅದನ್ನು ಉತ್ತಮ ಪುರುಷದ ಪದಗಳು ಅಂತ ಕರಿತೇವೆ. ಉದಾಹರಣೆಗೆ, ನಾನು, ನನ್ನನ್ನು, ನನ್ನಿಂದ, ನಮ್ಮ, ನಮ್ಮಲ್ಲಿ, ಇವುಗಳು, ಈ ಎಲ್ಲ ಪದಗಳು ಯಾವುದೆಲ್ಲ? ನಾನು, ನನ್ನನ್ನು, ನನ್ನಿಂದ, ನಮ್ಮ, ನಮ್ಮಲ್ಲಿ ಎನ್ನುವಂತಹ ಈ ಎಲ್ಲ ಪದಗಳು ನಿಮಗೆ ಈಗಾಗಲೇ ಗೊತ್ತಿದೆ, ಅದು ಸರ್ವನಾಮ ಅಂತ ಕರಿತೇವೆ. ಏನು ಅಂತ ಕರಿತೇವೆ ನಾವು? ಸರ್ವನಾಮ. ಅಲ್ಲಿ ಪುರುಷಾರ್ಥಕದಲ್ಲಿ ಉತ್ತಮ ಪುರುಷ ಸರ್ವನಾಮ ಅಂತ ಇದೆ. ಉತ್ತಮ ಪುರುಷ ಸರ್ವನಾಮ, ಮಧ್ಯಮ ಪುರುಷ ಸರ್ವನಾಮ, ಮತ್ತೊಂದು ಪ್ರಥಮ ಪುರುಷ ಸರ್ವನಾಮ. ಯಾವುದೆಲ್ಲ? ಉತ್ತಮ ಪುರುಷ, ಮಧ್ಯಮ ಪುರುಷ, ಮತ್ತೊಂದು ಪ್ರಥಮ ಪುರುಷ ಸರ್ವನಾಮ. ಈಗ ಇಲ್ಲಿ ನಾನು ಹೇಳಿದೆ ಯಾವುದೆಲ್ಲ? ನಾನು, ನನ್ನನ್ನು, ನನ್ನಿಂದ, ನಮ್ಮ, ನಮ್ಮಲ್ಲಿ ಇತ್ಯಾದಿ ಎಲ್ಲ ಪದಗಳು ಸರ್ವನಾಮಗಳೇ ಆದ್ದರಿಂದ, ಅದು ನನ್ನನ್ನೇ ಹೇಳುವುದರಿಂದ ಅದನ್ನು ನಾವು ಉತ್ತಮ ಪುರುಷ ಸರ್ವನಾಮ ಅಂತ ಕರಿತೇವೆ. ಏನಂತ ಕರಿತೇವೆ? ಉತ್ತಮ ಪುರುಷ ಸರ್ವನಾಮ ಅಂತ ನಾವು ಕರಿತೇವೆ. ನಮ್ಮನ್ನೇ ನಾವು ಹೇಳಿಕೊಡು, ಇದನ್ನು ಉತ್ತಮ ಪುರುಷ ಸರ್ವನಾಮ ಅಂತ ಹೇಳ್ತೇವೆ. ಹಾಗಾದರೆ ಆತ್ಮ ಮಧ್ಯಮ ಪುರುಷ ಸರ್ವನಾಮ, ಇದು ಪುರುಷಾರ್ಥಕದಲ್ಲಿ ಮಧ್ಯಮ ಪುರುಷ ಇದೆ. ಮಧ್ಯಮ ಪುರುಷ ಅಂತ ಹೇಳಿದರೆ ಮತ್ತೊಬ್ಬರೊಡನೆ ನಾವು ಮಾತನಾಡುವಾಗ, ಇನ್ನೊಬ್ಬರಲ್ಲಿ ನಾವು ಮಾತನಾಡುವಾಗ ಅವರನ್ನು ಸಂಬೋಧಿಸಿ ಅವರನ್ನು ನಾವು ಕುರಿತು ಹೇಳುವಾಗ, ಅವರನ್ನು ಕುರಿತು ಹೇಳುವಾಗ ಸೂಚಿಸುವಂತಹ ಪದಗಳನ್ನೇ, ಇನ್ನೊಬ್ಬರನ್ನು ಕುರಿತು ನಾವು ಹೇಳುವಾಗ ಸೂಚಿಸುವಂತಹ ಪದಗಳನ್ನೇ ನಾವು ಮಧ್ಯಮ ಪುರುಷ ಸರ್ವನಾಮ ಅಂತ ಕರಿತೇವೆ. ಏನಂತ ಕರಿತೇವೆ? ಮಧ್ಯಮ ಪುರುಷ ಸರ್ವನಾಮ. ಉದಾಹರಣೆಗೆ, ನೀನು, ನಿನ್ನನ್ನು, ನೀವು, ನಿಮ್ಮನ್ನು, ನಿಮ್ಮಿಂದ, ನಿಮ್ಮ, ನಿಮ್ಮಲ್ಲಿ ಇತ್ಯಾದಿ ಪದಗಳೆಲ್ಲವೂ ಕೂಡ ಇನ್ನೊಬ್ಬರನ್ನು ಕುರಿತು ನಾವು ಹೇಳುವಂತಹ ಪದಗಳು. ಅಂತಹ ಪದಗಳನ್ನು ನಾವು ಏನಂತ ಕರಿತೇವೆ? ಮಧ್ಯಮ ಪುರುಷ ಸರ್ವನಾಮ ಅಂತ ಕರಿತೇವೆ. ಇದು ನೆನಪಿಟ್ಟುಕೊಳ್ಳಿ. ಒಂದು ಉತ್ತಮ ಪುರುಷ, ಮತ್ತೊಂದು ಯಾವುದರಲ್ಲಿ? ಅದು ಪುರುಷಾರ್ಥಕದಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಇನ್ನೊಂದು ಪ್ರಥಮ ಪುರುಷ. ಏನು ಪ್ರಥಮ ಪುರುಷ ಅಂತ ಹೇಳಿದರೆ, ನಮ್ಮನ್ನು ಕುರಿತು ಅಥವಾ ಯಾರೊಡನೆಯೇ ಮಾತನಾಡುತ್ತೇವೆಯೋ, ನಮ್ಮನ್ನು ಕುರಿತು ಅಥವಾ ಯಾರೊಡನೆ ಮಾತನಾಡುತ್ತೇವೋ ಅವರನ್ನು ಕುರಿತು ಹೇಳದೆ, ಅವರನ್ನು ಕುರಿತು ನಾವು ಹೇಳದೆ ಬೇರೆ ಯಾರನ್ನೂ ಕುರಿತು ನಾವು ಮಾತನಾಡುತ್ತೇವೆ ಎಂದಾದರೆ, ಇಂತಹ ಪದಗಳನ್ನು ನಾವು ಪ್ರಥಮ ಪುರುಷ ಪದಗಳು ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಪ್ರಥಮ ಪುರುಷ ಅಂತ. ಉದಾಹರಣೆಗೆ ಗೊತ್ತಾಗುತ್ತೆ, ಅವನು, ಅವಳು, ಅವರು, ಯಾರೋ ನಾವು ಇನ್ನೊಬ್ಬರ ಬಗ್ಗೆ ಹೇಳುದು, ಅವನು, ಅವಳು, ಅವನು, ಅವಳು, ಅವರು ಇತ್ಯಾದಿ, ಇವುಗಳು ಸರ್ವನಾಮವೇ ಆದುದರಿಂದ ಇವುಗಳನ್ನು ನಾವು ಏನಂತ ಕರಿತೇವೆ? ಪ್ರಥಮ ಪುರುಷ ಸರ್ವನಾಮ ಅಂತ ಕರಿತೇವೆ. ಏನಂತ ಕರಿತೇವೆ ಮಕ್ಕಳೇ? ಪ್ರಥಮ ಪುರುಷ ಸರ್ವನಾಮ. ಇದು ಪುರುಷಾರ್ಥಕ ಸರ್ವನಾಮದಲ್ಲಿ ಬರುವಂತಹ ಮೂರು ವಿಧಗಳು. ನೆನಪಿಟ್ಟುಕೊಳ್ಳಿ, ಉತ್ತಮ ಪುರುಷ,
ಮಧ್ಯಮ ಪುರುಷ, ಪ್ರಥಮ ಪುರುಷ, ಸರ್ವನಾಮ ಅಂತ ಹೇಳಿ ಮೂರು ವಿಧಗಳು. ಇನ್ನು ಸರ್ವನಾಮಗಳಲ್ಲಿ ಎರಡನೆಯದ್ದು ಆತ್ಮಾರ್ಥಕ ಸರ್ವನಾಮ. ಏನು ಆತ್ಮಾರ್ಥಕ ಅಂತ ಹೇಳಿದರೆ, ಉದಾಹರಣೆಗೆ ವಂದನ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟಳು, ಮತ್ತೆ ಗೌತಮ ತನಗೆ ಪುಸ್ತಕವು ಬೇಕೆಂದು ಕೇಳಿದನು. ಇಲ್ಲಿ ವಂದನ ವಂದನ ಏನ್ ಮಾಡ್ತಾಳೆ, ಅವಳ ಪುಸ್ತಕವನ್ನು ಕಳೆದು ಬಿಟ್ಟಳು ಎಂದು ಹೇಳಿದರೆ ಸರಿಯಾಗದು ಅಲ್ವಾ? ಹಾಗಾಗಿ ಸೃಜನ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟಳು ಅಂತ ನಾವು ಹೇಳ್ತೇವೆ. ಹೇಗೆ? ವಂದನ ಅವಳ ಪುಸ್ತಕವನ್ನು, ತನ್ನ ಪುಸ್ತಕವನ್ನು ಏನು ಮಾಡಿದ್ಲು, ಕಳೆದು ಬಿಟ್ಟಳು ಎಂದು. ಹೀಗೆಂದು ಅಲ್ಲಿ ಗೌತಮನಿಗೆ ಪುಸ್ತಕವನ್ನು ಬೇಕೆಂದು ಕೇಳಿದನು ಎಂದು ಹೇಳುವ ಬದಲಿಗೆ ನಾವು ಗೌತಮನು ತನಗೆ ಪುಸ್ತಕ ಬೇಕೆಂದು ಕೇಳಿದನು ಅಂತ ಡೈರೆಕ್ಟ್ ಆಗಿ ಹೇಳಬಹುದು. ಹೀಗೆ ಪ್ರಥಮ ಪುರುಷದಲ್ಲಿ ಬಳಸಲಾಗುವ ಸರ್ವನಾಮಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೇವೆ. ಏನಂತ ಕರಿತೇವೆ ನಾವು? ಆತ್ಮಾರ್ಥಕ ಸರ್ವನಾಮ ಅಂದರೆ ತಾನು, ತಾವು, ತಮ್ಮನ್ನು, ತಮಗೆ, ತಮ್ಮ, ತನ್ನ, ಇವುಗಳೆಲ್ಲವೂ ಕೂಡ ನನಗೆ ಬೇಕಾಗಿ ಹೇಳುವಂತಹ ಪದಗಳು. ಇಂತಹ ಸರ್ವನಾಮಗಳನ್ನು ನಾವು ಏನು ಅಂತ ಕರಿತೇವೆ? ಆತ್ಮಾರ್ಥಕ ಸರ್ವನಾಮ ಅಂತ. ಗೊತ್ತಾಯ್ತಲ್ಲ? ಈಗ ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಎಂಬುದರ ಬಗ್ಗೆ ನಿಮಗೆ ತಿಳಿಯಿತು. ಇನ್ನು ನಾವು ಪ್ರಶ್ನಾರ್ಥಕ ಸರ್ವನಾಮಗಳು, ಉದಾಹರಣೆಗೆ ನಾವು ಹೇಗೆ ಅಂತ ಹೇಳಿದೆ, ಯಾರು, ಎಂಥವನು, ಎಂಥವಳು, ಯಾರವಳು, ಈ ರೀತಿಯಾಗಿ ಪ್ರಶ್ನೆ ಹಾಕಿ ಕೇಳುವಂತಹ ಕೆಲವು ಸರ್ವನಾಮಗಳ ಪದಗಳಿದೆ. ಉದಾಹರಣೆಗೆ ಯಾರು ಬಂದರು, ಯಾವನು ಬಂದನು, ನೀನು ಏನು ಮಾಡಿದೆ, ನೀನು ಏಕೆ ಬಂದೆ, ಈ ಮೇಲಿನ ಪ್ರಶ್ನೆಗಳಲ್ಲಿ ವಾಕ್ಯಗಳಲ್ಲಿ ನಾವು ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಸರ್ವನಾಮಗಳನ್ನು ಬಳಸ್ತೇವೆ. ಇವುಗಳನ್ನೇ ನಾವು ಪ್ರಶ್ನೆಗಳನ್ನು ಬಳಸುವಂತಹ ಸರ್ವನಾಮಗಳನ್ನೇ ನಾವು ಏನಂತ ಕರಿತೇವೆ, ಪ್ರಶ್ನಾರ್ಥಕ ಸರ್ವನಾಮ ಅಂತ ನಾವು ಕರಿತೇವೆ. ಹೀಗೆ ಅಲ್ಲಿ ನೀವು ಸರಿ ಗಮನಿಸಿ, ಯಾರು, ಎಂಥವನು ಆ ಪದದಲ್ಲಿ ಬರ್ತದೆ. ಯಾರು ಬಂದವರು, ಅಲ್ಲಿ ಯಾರು ಎನ್ನುವಂಥ ಪದ. ಯಾವನು ಬಂದನು, ಎಂಥವನು, ಯಾವನು ಅಂತ ಹೇಳಿದೆ, ಎಂಥವನು ಬಂದನು, ಅಥವಾ ನೀನು ಏನು ಮಾಡಿದೆ, ಇಲ್ಲಿ ಇಂತಹ ಪದಗಳು, ಅಲ್ಲಿ ಎಂಥವಳು, ಈ ಎಲ್ಲ ಇವುಗಳೆಲ್ಲವೂ ಕೂಡ ಪ್ರಶ್ನಾರ್ಥಕ ಸರ್ವನಾಮಗಳು. ಇದಿಷ್ಟು ನಾವು ತಿಳ್ಕೊಳ್ಬೇಕು ಮಕ್ಕಳೇ. ನಾವು ಮುಖ್ಯವಾಗಿ ಯಾವುದೆಲ್ಲ, ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಮತ್ತು ಪ್ರಶ್ನಾರ್ಥಕ ಸರ್ವನಾಮದ ಬಗ್ಗೆ ಮತ್ತು ಒಟ್ಟಾಗಿ ಸರ್ವನಾಮದ ಬಗ್ಗೆ ಈ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಇವುಗಳನ್ನು ನೀವು ಅಲ್ಲಿ ನಿಮ್ಮ ಪಾಠಪುಸ್ತಕದಲ್ಲಿ ಈ ಕೆಲವು ಅದರ ಬಗ್ಗೆ ವಿವರಣೆ ಇದೆ, ಅದನ್ನು ನೀವು ನೋಡಿಕೊಳ್ಳಿ ಮತ್ತು ಇದನ್ನು ಸರಿಯಾಗಿ ಕೇಳಿಕೊಳ್ಳಿ. ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಬರೆಯುವಂಥ ಪ್ರಶ್ನೋತ್ತರಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಕೂಡ ಅಲ್ಲಿ ಬರೀಲಿಕ್ಕೆ ಇದೆ, ಅದನ್ನು ಕೂಡ ನೀವು ಗುರುತಿಸುವಂಥ ಕೆಲಸಗಳನ್ನು ಮಾಡಿ. ಇದಿಷ್ಟು ಈ ಅವಧಿಯಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯಗಳು. ಎಲ್ಲರಿಗೂ ಕೂಡ ರಾಮ ರಾಮ.